ಹಾಕ್ತಾ ಇರ್ತಾರೆ, ಅವ್ರಿಗೆ ಮಾರೋದು ಈ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದಾಗಿ ರೈತಗೂ ಒಂದಿಷ್ಟು ಆದಾಯ, ಜೊತೆಗೆ ದಲಾಲಿಗೆ ಇನ್ನೂ ಹೆಚ್ಚಿನ ಆದಾಯ ಸಿಗುವಂಥ ಒಂದು ವ್ಯವಸ್ಥೆ ಭಾಳ ಚಂದ ಸುಂದರವಾಗಿ ಮಾಡ್ಕೊಂಬಂದಿದ್ದರು. ತಂದು ಇವತ್ತೇನಾಗಿದೆ ಬಂದ ರೈತರು ಒಂದು ಸ್ವಲ್ಪ ಅಲ್ಲಿ ಜಾಗೃತಿ ಆಗ್ತಾ ಇದ್ದಾರೆ. ಅವ್ರಿಗೆ ನೇರವಾಗಿ ಖರೀದಿದಾರ ಜೊತೆಗೆ ಇವರು ದಲಾಲರು ಭೇಟಿನೂ ಮಾಡಿಸೋದಿಲ್ಲ, ಮತ್ತು ಅದನ್ನು ಸವಾಲಿಗೂ ಇಡೋದಿಲ್ಲ. ತಂದಂಥ ಬಾಜಿಯನ್ನು ಮಾರ್ಗ ಕಾಯಿಪಲ್ಲೆಯನ್ನು ಯಾಕಪ್ಪ ಅಂತಂದ್ರೆ ಅವರು ಫಿಕ್ಸ್ ಮಾಡ್ತಾರೆ, ರೈಟ ಫಿಕ್ಸ್ ಮಾಡಿ ಖರೀದಿದಾರಿಗೆ ಹೆಚ್ಚಿನ ದರಕ್ಕೆ ಮಾರ್ಕೋತಾರೆ ಅನ್ನೋದು ರೈತರ ಬಲು ಜೋರಿನ ಆರೋಪ. ಇದಕ್ಕೆ ಸ್ಟ್ರೈಕ್ ಮಾಡಿದರು, ಮತ್ತೇನೋ ಮಾಡಿದರು ರೈತರು, ಅದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಪತ್ರಿಕೆಯಲ್ಲಿ. ಕೊನೆಗೆ ಇದರ ಇವರ ಸ್ಟ್ರೈಕನ್ನು ನೋಡಿದಂಥ ನಮ್ಮ ಡಿ ಸಿ ಅವರು ಅವ್ರಿಗೊಂದು ಪರಿಹಾರ ಹುಡುಕೋಣ ಅಂತೇಳ ಈ ಒಂದು ಖಾಸಗಿ ಮಾರ್ಕೆಟಿಗೆ ಏನು ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಸೀಸ್ ಮಾಡಿಬಿಟ್ಟು ಎಲ್ಲ ಇದು ಖಾಸಗಿ ಮಾರ್ಕೆಟ್ ಬೇಡ, ಇಲ್ಲೇ 3 ಕಿಲೋಮೀಟ್ರ್ ಒಳಗೆ ಇನ್ನು ನಮ್ಮ ಮಾರ್ಕೆಟ್ ಅದ, ನಮ್ಮ ಸರ್ಕಾರದ UPMC ಅದರ 3 ಅಥವಾ 5 ಕಿಲೋಮೀಟ್ರ್ ಒಳಗೆ ನಿಮ್ದು ಬರೋದ್ರಿಂದ ನಿಮ್ದು ಸೀಸ್ ಅಂತ ಮಾಡಿದರು. ಅದಕ್ಕೆ ಸಹಜದ ಮಠದ ಸ್ವಾಮೀಜಿಯವರು ನಿಜ ಲಿಂಗೇಶ್ವರ ಶ್ರೀಗಳು ಆ ಜಿಲ್ಲಾಧಿಕಾರಿ ಹಾಕಿದಂಥ ಒಂದು ಏನು ಸ್ಟೇ ತಂದಿದ್ದರು ಅಥವಾ ಅದನ್ನು ಸೀಸ್ ಮಾಡಿದರು, ಅದನ್ನು ಹೈಕೋರ್ಟ್ ಹೋಗಿ ಚಾಲೆಂಜ್ ಮಾಡಿ ಇಲ್ಲ ಅದೇ ಹಂಗೆ ರೂಲ್ಸ್ ಇಲ್ಲ APMC ಹಾಕಿದೊಳಗೆ ಅಂಥೇಳಿ ಇವತ್ತು ಅದು ಶುರು ಮಾಡಿದ್ದಾರೆ. ಅಡಿಯನ್ನು ಮಾಡಿ ಯಾಕಪ್ಪ ಅಂತಂದ್ರೆ ಅಲ್ಲೂ ಎಲ್ಲಾದರೂ ಬದುಕದ ಅವ್ರದ್ದು ಅದ. ಆದರೆ ಇಲ್ಲಿ ನಾವು ಏನು ಸಹ ಮಾಡ್ಬೇಕಾಗಿದ್ದಪ್ಪ ಅಂದ್ರೆ ಮಠಕ್ಕೂ ಆದಾಯ ಆಗಬೇಕು, ಜೊತೆಗೆ ದಲಾಲರು ಬದುಕಬೇಕು. ಅದಕ್ಕೆ ಮುಖ್ಯ ರೈತರು ಬೆಳೆದಾಗ ಮಿನಿಮಮ್ ಬೆಲೆ ಆದರೂ ಸಿಗಬೇಕು. ಇದು ಭಾಳಷ್ಟು ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಏನು ಹೇಳ್ತದಪ್ಪ ಅಂತಂದ್ರೆ ಸವಾಲಾಗುವುದಿಲ್ಲ ಈ ಖಾಸಗಿ ಮಾರ್ಕೆಟ್ದಲ್ಲ. ಅಲ್ಲಿ ಇನ್ನೊಂದೇನಪ್ಪ ಸವಾಲಾಗೋದಿಲ್ಲ ಅಂದಾಗ ರೈತಗೆ ಪಾರದರ್ಶಕವಾಗಿ ಎಷ್ಟಕ್ಕೆ ತೊಗೊಂಡ್ರು ತಮ್ಮ ವಸ್ತುವನ್ನು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಇದ್ರ ಮೇಲೆ ಈ ಒಂದು ಮೂಟೆಗೆ ಅಥವಾ ಒಂದು ಚೀಲಕ್ಕೆ 10 ರೂಪಾಯಿ ಅಷ್ಟೇ ಅಲ್ಲ, ಶೌಚಾಲಯಕ್ಕೆ ಒಂದು 10 ರೂಪಾಯಿ ಅಷ್ಟೇ ಅಲ್ಲ, 10% ಕಮಿಷನ್ ವ್ಯಾಪಾರ ಆಗ್ತಂದ್ರೆ ಇವರು 1,000 ರೂಪಾಯಿ ವ್ಯಾಪಾರ 10% ಆಗ್ತದೆ. ಅಲ್ಲಿಯೇ ಏನಪ್ಪ ಅಂತಂದ್ರೆ ಆ ದಲಾಲಿಗೆ ಕೊಡುವಂಥದ್ದು ಇದು ಎಲ್ಲದರಿಂದಾಗೆ ಮುಂದೆ ಖರೀದಿದಾರಿಗೂ ಸಹಿತ ಅವ್ರ ಗಾಡಿ ತಂದರು ವಾಹನ ತಂದರು ಅವಕ್ಕೆ 100 ರೂಪಾಯಿ ಚಾರ್ಜ್ ಮಾಡುವಂಥ ಒಂದು ವ್ಯವಸ್ಥೆ. ಮಠ ಶುಲ್ಕವನ್ನು ವಸೂಲು ಮಾಡ್ತದೆ. ಮಠ ಒಂದು ಚೀಲಕ್ಕೆ 10 ರೂಪಾಯಿ, ಜೊತೆಗೆ ಏನಪ್ಪ ಅಂದರೆ ಶೌಚಾಲಯಕ್ಕೆ 10 ರೂಪಾಯಿ, ಚೀಲಕ್ಕೆ 10 ರೂಪಾಯಿಗೆ ತೊಗೊಂಡ್ರೆ ತಮ್ಮ ಆದಾಯ ಮಾಡ್ಕೊಳ್ತದೆ. ಲಾಭದಲ್ಲಿ ಅದು ಇಲ್ಲಂತಲ್ಲ, ಇಲ್ಲಿ ಲಾಭದಲ್ಲಿ ಹೆಚ್ಚಿಗೆ ಯಾರಿದ್ದಾರಪ್ಪ ಅಂದರೆ ಎಲ್ಲ ವ್ಯವಸ್ಥೆ ಹೇಳಿದಾಗ ರೈತರ ಆರೋಪದ ಪ್ರಕಾರ ಈ ದಲಾಲರು ಹೆಚ್ಚು ಲಾಭ ಮಾಡ್ಕೊಳ್ತಾರೆ, ನಮಗೆ ರೇಟೇ ಹೇಳುವುದಿಲ್ಲ, ಕಡಿಮೆ ಇಟ್ಕೊಳ್ತಾರೆ, ತಾವು ಫಿಕ್ಸ್ ಮಾಡ್ತಾರೆ ರೇಟ್ ಅನ್ನೋದು ಒಂದು ಆರೋಪ.